ಸೊ ಮೊದಲನೇ ಪ್ರಶ್ನೆ, 25 ವಿದ್ಯಾರ್ಥಿಗಳ ಸರಾಸರಿ ತೂಕ 16 kg ಇದೆ, ಮೊದಲ 12 ವಿದ್ಯಾರ್ಥಿಗಳ ಸರಾಸರಿ 14 kg, ಕೊನೆಯ 12 ವಿದ್ಯಾರ್ಥಿಗಳ ಸರಾಸರಿ 17 kg, ಹಾಗಿದ್ರೆ ಒಬ್ಬ ವ್ಯಕ್ತಿ ಉಳ್ಕೊಂಡ್ನಲ್ಲ 13ನೇ ವಿದ್ಯಾರ್ಥಿ, ಅವನ ತೂಕ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಅವ್ರು ಕೊಟ್ಟಿರೋದನ್ನ ನಾವು ಬರ್ಕೊಳ್ಳೋಣ. 25 ಜನ ಇದ್ದಾರೆ, ಅವರ ಸರಾಸರಿ ತೂಕ 16 kg ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರದ್ದು 16 kg ಆಗುತ್ತೆ ಸರಾಸರಿ 16 ಆದ್ಮೇಲೆ. 25 × 16 ಆದ್ರೆ 400 kg ಆಗುತ್ತೆ. ಸೊ 400 ರನ್ನ ನೀವು 25 ವಿದ್ಯಾರ್ಥಿಗಳಲ್ಲಿ ಭಾಗ ಮಾಡಿದಾಗ ಅವರೇಜ್ 16 ಬರುತ್ತೆ. ಅದೇ ರೀತಿ ಮೊದಲ 12 ವಿದ್ಯಾರ್ಥಿಗಳ ಸರಾಸರಿ ತೂಕ 14 kg ಅಂತ ಹೇಳಿದ್ದಾರೆ. 12 × 14 ಅನ್ನ ಮಾಡಿ, 12 × 14 ಅನ್ನ ಮಾಡಿದ್ರೆ 168 ಬರುತ್ತೆ ನಿಮಗೆ. ಅದೇ ರೀತಿ ಕೊನೆಯ 12 ವಿದ್ಯಾರ್ಥಿಗಳ ಸರಾಸರಿಯನ್ನ ಪರಿಗಣಿಸಿದ್ರೆ 12 × 17 204 ಬರುತ್ತೆ. ಇವರಿಬ್ಬರನ್ನ ಕೂಡ್ಕೊಳ್ಳಿ, 168 × 204 ಕೂಡಿದ್ರೆ, 8 × 4 ಕೂಡಿದ್ರೆ 2, 1 ಉಳ್ಕೊತು, 6 + 1 = 7, 2 + 1 = 3, 382. 13ನೇ ವಿದ್ಯಾರ್ಥಿಯ ತೂಕವನ್ನ ಕಂಡುಹಿಡಿಬೇಕು ಅಂದ್ರೆ ಒಟ್ಟಾರೆಯಾಗಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ತೂಕದಿಂದ ಕಳೆದ್ಬಿಡಿ. 400ರಲ್ಲಿ 372ನ್ನ ಕಳೆದ್ರೆ 28 kg ಬರುತ್ತೆ. ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಆಯ್ಕೆ 4, 28 kg ಸರಿಯಾದಂತ ಉತ್ತರ. ಒಟ್ಟು ವಿದ್ಯಾರ್ಥಿಗಳ ಸರಾಸರಿ ಕೊಟ್ಟಿದ್ದಾರೆ, ಕಂಡುಹಿಡ್ಕೊಂಡಿದ್ದೀವಿ. 16 kg ಅಂತ ಕೊಟ್ಟಿದ್ರು, 25 ಜನ ವಿದ್ಯಾರ್ಥಿಗಳು, ಒಟ್ಟಾರೆಯಾಗಿ 400 kg ಆಯ್ತು. ಮೊದಲ 12 ಕೊನೆಯ 12 ವಿದ್ಯಾರ್ಥಿಗಳ ಡೇಟಾ ಕೊಟ್ಟಿದ್ದಾರೆ, ಡಿಫ್ರೆನ್ಸ್ ಇದೆ ಕೆಜಿಗಳಲ್ಲಿ. ಮೊದಲ 12 ವಿದ್ಯಾರ್ಥಿಗಳದ್ದು 14 kg, ಒಟ್ಟಾರೆ 168 ಆಯ್ತು. ಕೊನೆಯ 12 ವಿದ್ಯಾರ್ಥಿಗಳದ್ದು 17 kg, 104 ಆಯ್ತು. ಒಟ್ಟಾರೆಯಾಗಿ ಎರಡನ್ನು ಕೂಡಿ 372 ಆಯ್ತು. 400ರಲ್ಲಿ 372 ಕಳೆಯಿರಿ, 28 ಬಂತು. ಒಬ್ಬ ಮನುಷ್ಯ ತನ್ನ ಆದಾಯದ 30% ಅನ್ನ ಆಹಾರಕ್ಕೆ, 12% ಅನ್ನ ಬಾಡಿಗೆಗೆ, 28% ಅನ್ನ ವಿವಿಧ ಖರ್ಚು ಮಾಡುತ್ತಾನೆ. ತಿಂಗಳ ಕೊನೆಯಲ್ಲಿ ಉಳಿತಾಯ 810 ರೂಪಾಯಿ ಆದ್ರೆ ಅವನ ಒಟ್ಟು ಆದಾಯ ಎಷ್ಟು? ನೋಡಿ, ಒಂದಿಷ್ಟು ಸಂಬಳ ಬರ್ತಾ ಇದೆ, ಎಷ್ಟು ಬರ್ತಿದೆ ಅಂತ ಅವ್ರು ಹೇಳಿಲ್ಲ. ಬರೋ ಸಂಬಳದಲ್ಲಿ 30% ಅನ್ನ ಪ್ಲಸ್ 12% ಅನ್ನ ಪ್ಲಸ್ 28% ಅನ್ನ ಖರ್ಚು ಮಾಡ್ತಿದ್ದಾರೆ. ಯಾವ್ಯಾವ್ದು ಖರ್ಚು ಮಾಡ್ತಿದ್ದಾರೆ ಅನ್ನೋದು ನಮಗೆ ಬೇಕಾಗಿಲ್ಲ ಇಲ್ಲಿ. ಒಟ್ಟಾರೆಯಾಗಿ ಆತ ಖರ್ಚು ಮಾಡ್ತಿರೋದು 30 + 12 + 28 ಕೂಡ್ಕೊಳ್ಳಿ. 12 + 28 = 40, 40 + 30 = 70 ಆಯ್ತು. ಅಂದ್ರೆ ಆತನ ಆದಾಯದಲ್ಲಿ 100% ಆತನ ಆದಾಯ ಅಂತ ನಾವು ಅನ್ಕೊಂಡ್ರೆ ಅದರಲ್ಲಿ ಅವನು 70% ಅನ್ನ ಖರ್ಚು ಮಾಡಿದ್ದಾನೆ. ಇನ್ನು ಉಳ್ಕೊಂಡಿರೋದಿಷ್ಟು? 30% ಅಷ್ಟೇ. 30% ಅಮೌಂಟ್ ಅನ್ನ ಅವ್ರು ಕೊಟ್ಟಿದ್ದಾರೆ. 30% ಅಂದ್ರೆ ಅವನ ಹತ್ರ 810 ರೂಪಾಯಿ ಇದೆ. ಸೊ 1% ಕನ್ವರ್ಟ್ ಮಾಡ್ಕೊಂಡ್ರೆ 100% ಅನ್ನ ಸುಲಭವಾಗಿ ಹೇಳ್ಬೋದು. 1% ಕನ್ವರ್ಟ್ ಮಾಡ್ಕೊಳ್ಳೋದು ತುಂಬಾ ಸುಲಭ. ಈಗ 30% ಅಂದ್ರೆ 810 ರೂಪಾಯಿ ಅಂತ ನಿಮಗೆ ಗೊತ್ತಿದೆ. ನೀವು ಡೈರೆಕ್ಟ್ ಆಗಿ ಪರ್ಸೆಂಟೇಜ್ ಮೆಥಡ್ ಅಲ್ಲಿ ಮಾಡಬಹುದು, ಅಥವಾ ಇಲ್ಲೇ ಸಿಂಪಲ್ ಆಗಿ 810ನ್ನ 30ರಿಂದ ಭಾಗ ಮಾಡಿದ್ರೆ 0 0 ಕ್ಯಾನ್ಸಲ್, 3 × 3 = 27 ಕ್ಲಿಯರ್ ಆಗಿ ಭಾಗ ಆಗುತ್ತೆ. ಸೊ 1% ಅಂದ್ರೆ 27 ಆಯ್ತು, 100% ಅಂತ ಹೇಳಿದ್ರೆ 2700 ಆಯ್ತು. ಸೊ ಕೊಟ್ಟಿರತಕ್ಕಂಥ ಆಪ್ಷನ್ಗಳಲ್ಲಿ ಆಪ್ಷನ್ 4 ಸರಿಯಾದಂತ ಉತ್ತರ. ಒಟ್ಟು ಆತ ಖರ್ಚು ಮಾಡಿರೋದು 70%, ಅವನ ಆದಾಯ 100%, 100ರಲ್ಲಿ 70% ಹೋದ್ರೆ 30%. 30% ಎಷ್ಟು ಅಮೌಂಟ್ ಅಂತ ಅವರೇ ಕೊಟ್ಟಿದ್ದಾರೆ, 810 ರೂಪಾಯಿ 30% ಅಂತ. 1% ಕನ್ವರ್ಟ್ ಮಾಡ್ಕೊಳ್ಳಿ, 30% ಅವನ ಹತ್ರ ಇರೋ ದುಡ್ಡು 810 ರೂಪಾಯಿ ಆದ್ರೆ 1% ಅಂದ್ರೆ 27 ರೂಪಾಯಿ ಆಗುತ್ತೆ, 100% ಅಂದ್ರೆ 2700 ರೂಪಾಯಿ ಆಗುತ್ತೆ. ಎಯ ಎತ್ತರವು ಬಿಗಿಂತ 50% ಕಡಿಮೆ ಇದ್ದರೆ ಬಿಯ ಎತ್ತರವು ಎಗಿಂತ ಎಷ್ಟು ಶೇಕಡ ಹೆಚ್ಚಿರುತ್ತದೆ? ಸೊ ಎಯ ಎತ್ತರ ಬಿಗಿಂತ 50% ಕಡಿಮೆ ಇದೆ. ಸೊ ಈ ಲೆಕ್ಕಾಚಾರದಲ್ಲಿ ಎ 50 ಅನ್ಕೊಂಡ್ರೆ ಬಿ 100 ಆಗುತ್ತೆ. ಯಾಕೆಂದ್ರೆ ಎ ಎತ್ತರ ಬಿಗಿಂತ 50% ಕಡಿಮೆ ಇದೆ. ಅವ್ರು ಏನೋ ಲೆಕ್ಕ ಕೊಟ್ಟಿಲ್ಲ ಇಲ್ಲಿ, ಒಂದು ಅಂದಾಜು ಕೊಟ್ಟಿದ್ದಾರೆ. ನಾನು 50 100 ಅಂತ ನಾನು ತಗೊಂಡಿದ್ದೆ. ಎ ಎತ್ತರವು ಬಿಗಿಂತ 50% ಕಡಿಮೆ ಇದೆ. ಸೊ ಸಪೋಸ್ ಬಿ 100 ಇದ್ರೆ ಎ 50 ಇರ್ತಾನೆ. ಈಗ ಅವ್ರು ಕೇಳ್ತಿರೋದೇನು, ಬಿ ಯ ಎತ್ತರ ಎಗಿಂತ ಶೇಕಡ ಎಷ್ಟು ಹೆಚ್ಚಿದೆ? ಸೊ ಇವನು ಡಬಲ್ ಆಗ್ಬೇಕಲ್ವಾ. ಸೊ ಏನ ಎತ್ತರ ಶೇಕಡ ಎಷ್ಟು ಹೆಚ್ಚಿದೆ ಅಂತ ಕೇಳಿದ ತಕ್ಷಣ ಆಬ್ವಿಯಸ್ಲಿ ಏನ ಎತ್ತರ 50% ಇದೆ, ಅವನಿಗಿಂತ ಇರ್ತಕ್ಕಂಥ ಎತ್ತರ 50% ಆಗುತ್ತೆ. 100 50 ಕ್ಯಾನ್ಸಲ್, ಡೈರೆಕ್ಟ್ 100% ಆಗುತ್ತೆ. ಸೊ ಡೈರೆಕ್ಟ್ ಲಾಜಿಕಲ್ ಯೋಚನೆ ಮಾಡಿದ್ರೆ ಏನ ಎತ್ತರ ಬಿಗಿಂತ 50% ಕಡಿಮೆ ಇದೆ ಅಂದಮೇಲೆ ಬಿನ ಎತ್ತರ ಎಗಿಂತ 100% ಜಾಸ್ತಿ ಇರುತ್ತೆ. ರೇಡಿಯೋವನ್ನು 10% ರಿಯಾಯಿತಿಯೊಂದಿಗೆ 500 ನಿವ್ವಳ ಬೆಲೆಯನ್ನು 423ಕ್ಕೆ ತರಲು ಗ್ರಾಹಕನಿಗೆ ಎಷ್ಟು ಹೆಚ್ಚುವರಿ ರಿಯಾಯಿತಿಯನ್ನು ನೀಡಬೇಕು? ರೇಡಿಯೋದ ಬೆಲೆ 500 ರೂಪಾಯಿ ಇದೆ,
ಅದಕ್ಕೆ 10% ಡಿಸ್ಕೌಂಟ್ ಕೊಡ್ತಾರೆ, ರಿಯಾಯಿತಿ ಅಂದ್ರೆ ಡಿಸ್ಕೌಂಟ್. ಸೊ ಮೊದಲನೇದಾಗಿ ಡಿಸ್ಕೌಂಟ್ ಕೊಟ್ಬಿಡಿ, 500 ರೂಪಾಯಿಗೆ 10% ಅಂದ್ರೆ ನೋಡಿ 10%, 15%, 5% ಪರ್ಸೆಂಟೇಜ್ ಸೇರಿಸಿದ ತಕ್ಷಣ 100ಕ್ಕೆ ಅಂತ ಅರ್ಥ. ಸೊ 10% ಅಂತ ಹೇಳಿದರೆ 100ಕ್ಕೆ 10 ರೂಪಾಯಿ ಅಂತ ಅರ್ಥ. ಇದು 500 ರೂಪಾಯಿಗೆ ಎಷ್ಟಾಗುತ್ತೆ, 50 ರೂಪಾಯಿ ಆಗುತ್ತೆ. ಆಬ್ವಿಯಸ್ಲಿ 100ಕ್ಕೆ 10 ರೂಪಾಯಿ ಆದ್ರೆ 500ಕ್ಕೆ 50 ರೂಪಾಯಿ ಆಗುತ್ತೆ. ಸೊ ಡಿಸ್ಕೌಂಟ್ ಬೆಲೆ ಎಷ್ಟು, 450 ರಲ್ಲಿ 50 ರೂಪಾಯಿನ ಕಡಿಬೇಕು, 450 ರೂಪಾಯಿ ಬರುತ್ತೆ. 10% ಡಿಸ್ಕೌಂಟ್ ಕೊಟ್ಟಾಗ 500 ರೂಪಾಯಿಗೆ 50 ರೂಪಾಯಿ ಕಳಬೇಕು, 450 ರೂಪಾಯಿ ಬರುತ್ತೆ. ಈಗ ಈ 450 ರೂಪಾಯಿಲಿ ಎಷ್ಟು ಡಿಸ್ಕೌಂಟ್ ಕೊಟ್ರೆ 423 ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ 423 ಅಂದ್ರೆ 27 ರೂಪಾಯಿ ಡಿಸ್ಕೌಂಟ್ ಕೊಡ್ಬೇಕು. ನನಗೆ 27 ರೂಪಾಯಿ ಕೊಡ್ಬೇಕು ಅಂತ ಗೊತ್ತಾಯ್ತು, ಬಟ್ ಅದನ್ನ ಪರ್ಸೆಂಟೇಜ್ ಹೇಳ್ಬೇಕು. ನಾನು ಜಸ್ಟ್ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಆಪ್ಷನ್ ಗಳಲ್ಲಿ ಎಲಿಮಿನೇಟ್ ಮಾಡಿ ನೋಡ್ಬೋದು. ನೋಡಿ 450 ರೂಪಾಯಿ ಇದೆ, 450 ರೂಪಾಯಿಗೆ 5% ನಾವೇನು ಡಿಸ್ಕೌಂಟ್ ಕೊಟ್ರೆ 105 ರೂಪಾಯಿ ಅಂತ. 400 ರೂಪಾಯಿಗೆ ಎಷ್ಟಾಗುತ್ತೆ, 20 ರೂಪಾಯಿ ಆಗುತ್ತೆ. 50 ರೂಪಾಯಿಗೆ 2.5 ರೂಪಾಯಿ ಆಗುತ್ತೆ. ಸಾಧ್ಯ ಆಗಲ್ಲ ಇದು, ಆಪ್ಷನ್ ಎಲಿಮಿನೇಟ್ ಮಾಡಿ. ಅದೇ 450 ರೂಪಾಯಿಗೆ 6% ಡಿಸ್ಕೌಂಟ್ ಅಂದ್ರೆ 100ಕ್ಕೆ 6 ರೂಪಾಯಿ ಅಂತ. 400 ರೂಪಾಯಿಗೆ ಎಷ್ಟಾಗುತ್ತೆ, 24 ರೂಪಾಯಿ ಆಗುತ್ತೆ. ಇನ್ 50 ರೂಪಾಯಿಗೆ 3 ರೂಪಾಯಿ ಆಗುತ್ತೆ, 27 ರೂಪಾಯಿ ಆಗುತ್ತೆ. ಸೊ ಆಪ್ಷನ್ ಬಿ ಸರಿಯಾದಂತ ಉತ್ತರ. ಸಾಧ್ಯವಾದಷ್ಟು ಆಪ್ಷನ್ ಗಳಲ್ಲಿ ಎಲಿಮಿನೇಟ್ ಮಾಡಿ ಉತ್ತರ ಮಾಡೋ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಸೊ ಅದ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಡ್ತೀನಿ. ಒಟ್ಟು 500 ರೂಪಾಯಿ ಇದೆ, 500 ರೂಪಾಯಿಗೆ 10% ಡಿಸ್ಕೌಂಟ್ ಕೊಡ್ತಾರೆ. 500 ರೂಪಾಯಿಗೆ 10% ಡಿಸ್ಕೌಂಟ್ ಅಂದ್ರೆ 100ಕ್ಕೆ 10 ರೂಪಾಯಿ ಬಿಟ್ಟಂಗೆ, 500 ರೂಪಾಯಿಗೆ 50 ರೂಪಾಯಿ ಬಿಟ್ಬಿಡ್ಬೇಕು. ಉಳ್ಕೊಂಡಿದ್ದು 450 ರೂಪಾಯಿ. ಈಗ 450 ರೂಪಾಯಿಗೆ ಅಲ್ಲಿ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ರೆ 423 ರೂಪಾಯಿ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ 450ರಲ್ಲಿ 423ನ ಕಳೀರಿ, 27 ರೂಪಾಯಿ ಬರುತ್ತೆ. ಈಗ 27 ರೂಪಾಯಿನ ಪರ್ಸೆಂಟೇಜ್ ಅದು ತೋರಿಸ್ಬೇಕು ನಾವು. ಸೊ 450 ರೂಪಾಯಿಗೆ ಹೋಲಿಕೆ ಮಾಡ್ತಾ ಬನ್ನಿ, ಇಲ್ಲಿ ಆಪ್ಷನ್ ಗಳನ್ನ ಹೋಲಿಕೆ ಮಾಡ್ಕೊಂಡ್ರೆ ಸುಲಭ ಗೊತ್ತಾಗುತ್ತೆ. 450 ರೂಪಾಯಿಗೆ 6% ಅಂದ್ರೆ 100ಕ್ಕೆ 6 ರೂಪಾಯಿ ಅಂತ. 100 ರೂಪಾಯಿಗೆ 6 ರೂಪಾಯಿ ಆದ್ರೆ 400 ರೂಪಾಯಿಗೆ ಎಷ್ಟಾಗುತ್ತೆ, 4 ರಲ್ಲಿ 24. ಇನ್ 50 ರೂಪಾಯಿಗೆ 6 ರೂಪಾಯಿನ ಅರ್ಧ ಅಂದ್ರೆ 3 ರೂಪಾಯಿ. ಸೊ 327 ರೂಪಾಯಿ ಆಯ್ತು, 6% ಸರಿಯಾದಂತ ಉತ್ತರ. ಎಷ್ಟು ಕಿಲೋಗ್ರಾಂ ಅಕ್ಕಿ ಬೆಲೆ ರು ಪ್ರತಿ ಕೆಜಿಗೆ 18 ರೂಪಾಯಿಗೆ 30 ಕೆಜಿ ತೂಗುವ ಕೆಜಿಗೆ ರು 14 ಬೆಲೆಯ ಮತ್ತೊಂದು ವಿಧದ ಅಕ್ಕಿಯೊಂದಿಗೆ ಮಿಶ್ರಣ ಮಾಡಬೇಕು, ಅದರಿಂದ ಪರಿಣಾಮವಾಗಿ ಮಿಶ್ರಣಕ್ಕೆ ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಇದೆ. ಕ್ವಶನ್ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ. ಹೌ ಮೆನಿ ಕಿಲೋಗ್ರಾಮ್ಸ್ ಆಫ್ ರೈಸ್ ಕಾಸ್ಟಿಂಗ್ 18 ಪರ್ ಕೆಜಿ ಮಸ್ಟ್ ಬಿ ಮಿಕ್ಸ್ಡ್ ವಿತ್ 30 ಕೆಜಿ ಆಫ್ ರೈಸ್ ಕಾಸ್ಟಿಂಗ್ 14 ಪರ್ ಕೆಜಿ ಸೊ ದಟ್ ದ ರಿಸಲ್ಟೆಂಟ್ ಮಿಕ್ಸ್ಚರ್ ವಿಲ್ ಕಾಸ್ಟ್ 15 ಪರ್ ಕೆಜಿ ಸೊ ಎಷ್ಟು ಅಮೌಂಟ್ ಆಫ್ ಅಕ್ಕಿಯನ್ನ 18 ರೂಪಾಯಿಗೆ ಮಾರಿದಾಗ ಒಂದು ಅಮೌಂಟ್ ಬರುತ್ತೆ, ಮತ್ತೆ 30 ಕೆಜಿಯ ಒಂದಿಷ್ಟು ಅಕ್ಕಿಯನ್ನ 14 ರೂಪಾಯಿಗೆ ಮಾರಿದಾಗ ಒಂದಿಷ್ಟು ಬರುತ್ತೆ. ಇವೆರಡನ್ನ ಮಿಕ್ಸ್ ಮಾಡಿದ್ಮೇಲೆ ಅದನ್ನ 15 ರೂಪಾಯಿ ಮಾರ್ಬೇಕು ಅಂತ ಕೇಳ್ತಿದ್ದಾರೆ. ಸೊ ಈ ಬ್ಲಾಂಕ್ ಈ ಒಂದು ಇದನ್ನ ನೀವು ಫಿಲ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ, ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಆಪ್ಷನ್ ಗಳನ್ನ ಯೂಸ್ ಮಾಡಿ. ಯಾವ ರೀತಿ ಯೂಸ್ ಮಾಡೋದು ಅಂದ್ರೆ ನೋಡಿ, ಇಲ್ಲಿ ಕೆಜಿಗಳನ್ನ ಕೊಟ್ಟಿದ್ದಾರೆ, 5 ಕೆಜಿ 10 ಕೆಜಿ 15 20 ಅಂತ ಆಪ್ಷನ್ ಗಳನ್ನ ತಗೊಳ್ಳೋದು, ಇದನ್ನ ಕ್ಯಾಲ್ಕುಲೇಟ್ ಮಾಡೋದು. ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಇರುತ್ತದೋ 8 ಕೆಜಿ ಇಂದ ಭಾಗ ಮಾಡೋದು. ಭಾಗ ಮಾಡಿದಾಗ 15 ಬಂದ್ರೆ ನಮ್ಗೆ ಉತ್ತರ ಸರಿ ಆಗುತ್ತೆ. ಉದಾಹರಣೆಗೆ ಮೊದಲನೇ ಆಯ್ಕೆ 5 ಕೆಜಿ. ಸೊ 5 ಕೆಜಿಯನ್ನ 18 ರೂಪಾಯಿಗೆ ನಾವು ಮಾರಿದ್ರೆ 90 ರೂಪಾಯಿ ಸಿಗುತ್ತೆ ನಮ್ಗೆ ಟೋಟಲ್ಲು. ಇನ್ನು 30 ಕೆಜಿ ಅಂತೆ 14 ರೂಪಾಯಿಗೆ ನಾವು ಮಾರಿದ್ರೆ 420 ರೂಪಾಯಿ ಸಿಗುತ್ತೆ. ಟೋಟಲಿ 510 ರೂಪಾಯಿ ಆಯ್ತು. 510 ರೂಪಾಯಿ ಅಂತ ಎಷ್ಟಾಯ್ತು, 35 ಕೆಜಿ. 35 ಕೆಜಿ ಇಂದ ಭಾಗ ಮಾಡಿ ನಿಮಗೆ 15 ಬರಲ್ಲ, ಕ್ಯಾಲ್ಕುಲೇಷನ್ ಮಾಡಿ 15 ಬರೋದಿಲ್ಲ. ಸೊ ಮೊದಲನೇ ಆಪ್ಷನ್ ನ ಎಲಿಮಿನೇಟ್ ಮಾಡ್ಬೇಕು. ಎರಡನೇ ಆಪ್ಷನ್ ತಗೊಳ್ಳಿ, 10 ಕೆಜಿ. 10 ಕೆಜಿ ಅಕ್ಕಿಯನ್ನ ಒಂದ್ ಪಕ್ಷ 18 ರೂಪಾಯಿ ಮಾರಿದ್ರೆ 180 ರೂಪಾಯಿ ಸಿಗುತ್ತೆ. ಇನ್ನು ಮಾಮೂಲಿ 30 ಕೆಜಿಯನ್ನ 14 ರೂಪಾಯಿಲಿ ಮಾರಿದ್ರೆ 420 ರೂಪಾಯಿ ಸಿಗುತ್ತೆ. ಟೋಟಲ್ಲು 600 ರೂಪಾಯಿ ಆಯ್ತು. 600 ರೂಪಾಯಿಯನ್ನ ಯಾವ್ದ್ರಿಂದ ಭಾಗ ಮಾಡ್ಬೇಕು, 30 ಕೆಜಿ ಪ್ಲಸ್ 10 ಕೆಜಿ 40 ಕೆಜಿ ಇಂದ ಭಾಗ ಮಾಡ್ಬೇಕು. 600 ರೂಪಾಯಿನ 40ರಿಂದ ಭಾಗ ಮಾಡಿದ್ರೆ ನಮ್ಗೆ ಕ್ಲಿಯರ್ ಆಗಿ 15 ಬರುತ್ತೆ. 15 ಬಂತು ಅಂತ ಹೇಳಿದ್ರೆ ಆ ಆಪ್ಷನ್ ಸರಿ ಆಗುತ್ತೆ, ಆಪ್ಷನ್ 2 ಸರಿಯಾದಂತ ಉತ್ತರ. ಸೂಪರ್ ಮಾರ್ಕೆಟ್ ನಲ್ಲಿರುವ ಉದ್ಯೋಗಿಗಳಲ್ಲಿ 1/3 ಭಾಗವು ಕಾಲೇಜು ಪದವೀಧರರಲ್ಲ. ಪದವೀಧರರಲ್ಲದವರಿಗೆ ಕಾಲೇಜು ಪದವೀಧರರ ಸಂಖ್ಯೆಯ ಅನುಪಾತವನ್ನ ಕಂಡುಹಿಡಿಯಿರಿ. ಒಂದು ಶಾಲೆಯಲ್ಲಿ ಅಥವಾ ಒಂದು ಸೂಪರ್ ಮಾರ್ಕೆಟ್ ಅಂತ ಕೊಟ್ಟಿದ್ದಾರೆ, 1/3 ಭಾಗ ಅಂದ್ರೆ ನಿಮಗೆ ಗೊತ್ತಾಗಿದೆ ಅಲ್ವಾ, 3/4% ಅಂದ್ರೆ 75%. ಇನ್ನು 1/4 ಪದವೀಧರರು, ಡಿಗ್ರಿ ಹೋಲ್ಡರ್ಸ್ 25%, ನಾನ್ ಡಿಗ್ರಿ ಹೋಲ್ಡರ್ಸ್ 75%.
ಇಲ್ಲಿ ಬಹಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂಡು 3:1 ಕೊಡ್ಬೋದು ಕನ್ನಡ ವರ್ಷನ್ ನೋಡ್ಬಿಟ್ಟು. ಇಲ್ಲಿ ಕನ್ನಡ ವರ್ಷನ್ ಕರೆಕ್ಟ್ ನೋಡಿ, ಪದವೀಧರರಲ್ಲದವರಿಗೆ ಕಾಲೇಜು ಪದವೀಧರರ ಸಂಖ್ಯೆಯ ಅನುಪಾತ. ಇಂಗ್ಲಿಷ್ ಅಲ್ಲಿ ನೋಡಿ ಇವಾಗ, ವಾಟ್ ಇಸ್ ದಿ ರೇಷಿಯೋ ಆಫ್ ನಂಬರ್ ಆಫ್ ಕಾಲೇಜ್ ಗ್ರಾಜ್ಯುಯೇಟ್ಸ್, ಅಂದ್ರೆ ಗ್ರಾಜ್ಯುಯೇಟ್ಸ್ ಇಷ್ಟು, ನಾನ್ ಗ್ರಾಜ್ಯುಯೇಟ್ಸ್ ಅಂತ ಅವ್ರು ಕೇಳಿರೋದು. ಗ್ರಾಜ್ಯುಯೇಟ್ಸ್ ಎಷ್ಟು? 25%, ನಾನ್ ಗ್ರಾಜ್ಯುಯೇಟ್ಸ್ 75%, ಅಂದ್ರೆ 1:3. ಆಪ್ಷನ್ 3 ಸರಿಯಾದಂತ ಉತ್ತರ.